ಎಚ್ಡಿಕೆ ವರ್ಗಾವಣೆ ದಂಧೆ ಆರೋಪಕ್ಕೆ ಸಿಎಂ ಸಿದ್ದು ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಆಲ್ವೇಸ್ ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳಿದ್ದಾರೆ. ಎಚ್ಡಿಕೆ ವರ್ಗಾವಣೆ ದಂಧೆ ಆರೋಪ ಮಾಡಿದಂತ ವಿಚಾರವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹತ್ರ ಪೆನ್ ಡ್ರೈವ್ ಇದ್ರೆ ತಾನೇ ಬಿಡೋಕೆ, ಪೆನ್ ಡ್ರೈವ್ ತೋರಿಸೋದು, ಜೇಬಲ್ಲಿ ಇಟ್ಕೊಳ್ಳೋದು, ಈವರೆಗೂ ಅವರು ಪೆನ್ ಡ್ರೈವ್ ಬಿಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿದ್ದು. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಏನು ವರ್ಗಾವಣೆ ದಂಧೆ ಆರೋಪವನ್ನ ಮಾಡಿದ ಮೇಲೆ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು ಈ ಒಂದು ವರ್ಗಾವಣೆ ದಂಧೆ ಆರೋಪ. ಕುಮಾರಸ್ವಾಮಿ ಹೇಳ್ತಾರೆ, ಆದರೆ ಏನನ್ನು ಪ್ರೂವ್ ಮಾಡೋದಿಲ್ಲ. ಕುಮಾರಸ್ವಾಮಿ ಹತ್ರ ಪೆನ್ ಡ್ರೈವ್ ಇದ್ರೆ ತಾನೇ ರಿಲೀಸ್ ಮಾಡೋದಕ್ಕೆ, ಪೆನ್ ಡ್ರೈವ್ನ ತೋರಿಸೋದು, ಆಮೇಲೆ ಜೇಬ್ನಲ್ಲಿ ಇಟ್ಕೊಳ್ಳೋದು, ಇವರೆಗೂ ಅವರು ಪೆನ್ ಡ್ರೈವ್ನ ಬಿಟ್ಟೇ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯನವರು ಪೆನ್ ಡ್ರೈವ್ ವಿಚಾರವನ್ನು ಕೆದಕಿದ್ದಾರೆ. ಎಚ್ಡಿಕೆ ವರ್ಗಾವಣೆ ದಂಧೆ ಆರೋಪವನ್ನು ಮಾಡಿದ್ರು. ಆ ವಿಚಾರವಾಗಿ ಕುಮಾರಸ್ವಾಮಿದು ಆಲ್ವೇಸ್ ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಇಸೇ ಹಿಟ್ ಅಂಡ್ ರನ್ ಕೇಸ್ ಆಲ್ವೇಸ್. ಪೆನ್ ಡ್ರೈವ್ ಅಂತ ತೋರಿಸಿದ್ರಲ್ಲ, ಮಾಡಿದ್ರ ಸಾಬೀತು ಮಾಡಿದ್ರೇನ್ರಿ? ಅದನ್ನ ಬಿಡಲ್ಲ ಅಂತ ಹೇಳಿದಾರೆ ಸರ್. ಪೆನ್ ಡ್ರೈವ್ ಬಿಡಲ್ಲ ಅಂತ ಹೇಳಿದಾರೆ ಸರ್. ಸದ್ಯಕ್ಕೆ ಇದ್ರಲ್ವೇ ಬಿಡೋದು, ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಆಲ್ವೇಸ್. ಪೆನ್ ಡ್ರೈವ್ ಅಂತ ತೋರಿಸಿದ್ರಲ್ಲ, ಮಾಡಿದ್ರ ಸಾಬೀತು ಮಾಡಿದ್ರೇನ್ರಿ? ಅದನ್ನ ಬಿಡಲ್ಲ ಅಂತ ಹೇಳಿದಾರೆ ಸರ್. ಪೆನ್ ಡ್ರೈವ್ ಬಿಡಲ್ಲ ಅಂತ ಹೇಳಿದಾರೆ ಸರ್. ಸದ್ಯಕ್ಕೆ ಇದ್ರಲ್ವೇ ಬಿಡೋದು, ಕುಮಾರಸ್ವಾಮಿ.